ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಯ್ ಸೊ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಸೊ ನಿಮಗೆಲ್ಲ ಗೊತ್ತಿದೆ ಏನಪ್ಪ ಅಂದರೆ ಇಂಡೋನೇಷ್ಯಾದವರು ತಾಳೆಹಣ್ಣು ರಪ್ತನ ನಿಷೇಧ ಮಾಡಿದ್ದಾರೆ ಸೊ ಇದರಿಂದ ನಮ್ಮ ಭಾರತ ದೇಶಕ್ಕಾಗಲಿ ಜಗತ್ತಿಗಾಗಲಿ ಯಾವ ಥರ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಳ್ಳೋಣ ಸೊ ನೋಡ್ರಿ ಯಾಕೆ ಈ ಟಾಪಿಕ್ ಇಂಪಾರ್ಟೆಂಟಪ್ಪ ಅಂದರೆ ಈಗಾಗಲೇ ಏನಾಗ್ತಿದೆ ಅಂದರೆ ಈ ಜಾಗತಿಕವಾಗಿ ಆಹಾರ ಉತ್ಪನ್ನಗಳ ಏನು ಹಣದುಬ್ಬರ ಇದೆಯಲ್ಲ ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಏನಪ್ಪ ಅಂದರೆ ಗಾಯದ ಮೇಲೆ ಬರೆ ಎಳ್ದಂಗೆ ಈ ಇಂಡೋನೇಷ್ಯಾದವ್ರು ಏನು ಮಾಡಿದ್ದಾರೆ ಅಂದರೆ ತಾಳೆಹಣ್ಣು ರಫ್ತನ್ನು ಕೂಡ ನಿಷೇಧ ಮಾಡಿದ್ದಾರೆ ಇದೇನಾಗುತ್ತೆ ಅಂದರೆ ಈಗ ಗಾಯದ ಮೇಲೆ ಬರೆ ಎಳಿತಾರೆ ಅಂತಾರಲ್ಲ ಆ ಥರ ಆಗಿದೆ ಯಾಕಂದರೆ ಮೊದಲೇ ಹಣದುಬ್ಬರ ಜಾಸ್ತಿ ಇದೆ ಅದರ ಮೇಲೆ ಇದನ್ನು ರಫ್ತು ನಿಷೇಧ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಇನ್ನೂ ಕೂಡ ರೇಟ್ ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ ಹಾಗಾಗಿ ಯಾಕೆ ಅದನ್ನು ರಫ್ತನ್ನು ನಿಷೇಧ ಮಾಡಿದರೂ ಅದಕ್ಕಿರುವಂಥ ಕಾರಣಗಳೇನು ಅದರಿಂದ ಜಗತ್ತಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಏನಪ್ಪ ಅಂದರೆ ಈ ನಮ್ಮ ಭಾರತ ದೇಶದ ಮೇಲೆ ಇದು ಯಾವ ತರ ಪರಿಣಾಮ ಬೀರುತ್ತೆ ಅನ್ನೋದನ್ನ ಡಿಸ್ಕಷನ್ ಮಾಡಣ ಫಸ್ಟ್ ನೋಡ್ರಿ ಏನಿದು ಇಲ್ಲಿವರೆಗಿನ ಕತೆ ಅಂದ್ರೆ ಸೊ ನೋಡ್ರಿ ಈ ತಾಳೆಹಣ್ಣಿದೆಯಲ್ಲ ಇದನ್ನ ಜಗತ್ತಲ್ಲಿ ಜಾಸ್ತಿ ಯಾರು ಬೆಳಿತಾರಪ್ಪ ಅಂದ್ರೆ ಉತ್ಪಾದಕ ರಾಷ್ಟ್ರ ಈ ಉತ್ಪಾದಕ ರಾಷ್ಟ್ರ ಬಂದು ಯಾವ್ದು ಅಂದ್ರೆ ಇಂಡೋನೇಷ್ಯಾ ಜಗತ್ತಿನ ಅತಿ ಹೆಚ್ಚು ತಾಳೆಯನ್ನು ಬೆಳೆಯುವಂಥ ರಾಷ್ಟ್ರ ಯಾವ್ದು ಅಂದ್ರೆ ಇಂಡೋನೇಷ್ಯಾ ಜೊತೆಗೆ ಅತಿ ಹೆಚ್ಚು ರಫ್ತು ಮಾಡುವಂತ ದೇಶ ಕೂಡ ಯಾವುದಪ್ಪ ಅಂದ್ರೆ ಇಂಡೋನೇಷ್ಯಾ ಜೊತೆಗೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಬೆಳಕ ಮಾಡುವ ದೇಶ ಯಾವ್ದು ಅಂದ್ರೆ ಅದು ಕೂಡ ಇಂಡೋನೇಷ್ಯಾ ಸೊ ನೋಡ್ರಿ ಇದೇನು ಮಾಡುತ್ತೆ ಅಂದರೆ ಅತಿ ಹೆಚ್ಚು ಉತ್ಪಾದನೆ ಮಾಡುತ್ತೆ ಜೊತೆಗೆ ರಫ್ತನ್ನು ಮಾಡುತ್ತೆ ಅದಾದಮೇಲೆ ಏನು ಮಾಡುತ್ತೆ ಅಂದರೆ ಅತಿ ಹೆಚ್ಚು ಬಳಕೆಯನ್ನು ಕೂಡ ಅದನ್ನೇ ಮಾಡುತ್ತೆ ಸೊ ಇಲ್ಲೇನಾಗಿದೆ ಅಂದರೆ ಇವರು ಇವರ ಪ್ರೆಸಿಡೆಂಟ್ ಆದಂಥ ಅವ್ರು ಏನು ಹೇಳಿದ್ರಪ್ಪ ಅಂದರೆ ಏಪ್ರಿಲ್ ಇಪ್ಪತ್ತೇ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಇವ್ರ ಪ್ರೆಸಿಡೆಂಟ್ ಏನು ಹೇಳಿದ್ರು ಅಂದರೆ ನಾವು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕಿಂದ ಇಪ್ಪತ್ತೆಂಟನೇ ತಾರೀಕಿಂದ ಏನು ಮಾಡ್ತೀವಂದರೆ ಈ ತಾಳೆಹಣ್ಣು ಇದೆಯಲ್ಲ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ತೀವಿ ಬೇರೆ ದೇಶಗಳಿಗೆ ತಾಳೆಹಣ್ಣನ್ನು ತಾಳೆ ಎಣ್ಣೆಯನ್ನು ನಾವು ಏನು ಮಾಡಲ್ಲ ಅಂದರೆ ರಫ್ತನ ಮಾಡಲ್ಲ ಅಂತ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಅವ್ರ ಪ್ರೆಸಿಡೆಂಟ್ ಏನು ಮಾಡಿದ್ರಪ್ಪ ಅಂದರೆ ಒಂದು ಘೋಷಣೆ ಅಥವಾ ಸ್ಟೇಟ್ಮೆಂಟನ್ನು ಕೊಟ್ಟರು ಸೊ ನೋಡಿರಿ ಇದಾದಮೇಲೆ ಏನು ಮಾಡಿದ್ರಪ್ಪ ಅಂದರೆ ವರ್ಲ್ಡ್ ಬ್ಯಾಂಕ್ ಮತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದರೆ ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಅವರು ಏನು ಅಂದರೆ ಒಂದು ಸಭೆ ಮಾಡಿದರು ಎಲ್ಲಿ ಸಭೆ ಮಾಡಿದ್ರು ಅಂದರೆ ವಾಷಿಂಗ್ಟನ್ ಡಿ ಸಿಯಲ್ಲಿ ಸಭೆ ಮಾಡಿ ಏನು ಅಂದರೆ ಈಗ ಏನಾಗಿದೆಪ್ಪ ಅಂದರೆ ಯುಕ್ರೇನ್ ರಷ್ಯಾ ಯುದ್ಧದಿಂದ ಆಗಲೇ ನಮ್ಮ ಜಾಗತಿಕವಾಗಿ ಆಹಾರ ಪದಾರ್ಥಗಳ ಮೇಲೆ ಹಣದುಬ್ಬರ ಎಷ್ಟು ಹೆಚ್ಚಾಗಿದೆ ಅಂದರೆ ಸೊ ನೋಡಿರಿ ಜಾಗತಿಕವಾಗಿ ಆಹಾರ ಪದಾರ್ಥಗಳ ಮೇಲೆ ಹಣದುಬ್ಬರ ಹೆಚ್ಚು ಎಷ್ಟು ಹೆಚ್ಚಾಗಿದೆ ಅಂದರೆ ಹದಿಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಅದ್ರ ಮೇಲೆ ನೀವೇನಪ್ಪ ಅಂದರೆ ಈ ಥರದ ಡಿಸಿಷನನ್ನು ತೊಗೋಬೇಡ್ರಿ ಯಾಕೆ ತೊಗೋಬೇಡ್ರಿ ಅಂದರೆ ನೀವೇನಾದರೂ ರಫ್ತನ್ನು ನಿಷೇಧ ಮಾಡಿಬಿಟ್ರೆ ಆ ಫಾರ್ಮ್ ಐಲಿಗೆ ಇರುವಂಥ ಬೆಲೆ ಬೇಡಿಕೆ ಕೂಡ ಇನ್ನೂ ಜಾಸ್ತಿ ಆಗುತ್ತೆ ಅದರಿಂದ ಏನಂದರೆ ಅಲ್ಲಿ ಕೂಡ ಬೆಲೆ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ಥರದ ಡಿಸಿಷನ್ನ ತೊಗೋಬೇಡಿ ಅಂತ ಹೇಳಿದರು ಜೊತೆಗೇನೆಂದರೆ ಯುದ್ಧ ಇರುವ ಕಾರಣ ಯಾವುದೇ ರಾಷ್ಟ್ರ ಅವಶ್ಯಕತೆಗಿಂತ ಜಾಸ್ತಿ ದಾಸ್ತಾನನ್ನು ಇಟ್ಕೋಬಾರ್ದು ಸೊ ನೋಡ್ರಿ ಅವಶ್ಯಕತೆಗಿಂತ ಹೆಚ್ಚು ಜಾಸ್ತ ಇಟ್ಕೋಬಾರ್ದು ಅಂತ ಹೇಳಿದರು ಎಷ್ಟು ಅವಶ್ಯಕತೆ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ದಾಸ್ತಾನನ್ನು ಇಟ್ಕೋಬೇಡ್ರಿ ಜೊತೆಗೆ ಏನಂದರೆ ಈ ಥರದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬೇಡ್ರಿ ಯಾಕಂದರೆ ಈಗಾಗಲೇ ಆಹಾರ ಅಣದುಬ್ಬರ ಹದಿಮೂರು ಪರ್ಸೆಂಟ್ ಜಾಸ್ತಿ ಇದೆ ಇದನ್ನಿನ್ನೂ ಕೂಡ ನೀವು ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡಬೇಡ್ರಿ ಅಂತ ಹೇಳಿದರು ಹಾಗಾದರೆ ನೋಡಿರಿ ಜಾಗತಿಕವಾಗಿ ಪೂರೈಕೆ ಸರಪಳಿಗೆ ತಾಳೆ ತಾಳೆ ಎಣ್ಣೆ ಎಷ್ಟು ಮುಖ್ಯ ಅಂದರೆ ಸೊ ನೋಡಿರಿ ನಿಮಗೆ ಗೊತ್ತಿದೆ ಜಾಗತಿಕವಾಗಿ ಅತಿ ಹೆಚ್ಚು ಬಳಸುವಂಥ ಎಣ್ಣೆಗಳು ಯಾವ್ಯಾವಪ್ಪ ಅಂದರೆ ಎಣ್ಣೆ ಸೋಯಾಬೀನ್ ಸೂರ್ಯಕಾಂತಿ ಮತ್ತು ಇನ್ನೊಂದು ಕೆನೋನ್ ಎಣ್ಣೆ ಅಂತ ಬರುತ್ತೆ ಸೊ ಇದನ್ನ ಎಲ್ಲಪ್ಪ ಅಂದರೆ ಕೆನಡಾದಲ್ಲಿ ಬೆಳೀತಾರೆ ಸೊ ನೋಡ್ರಿ ಈ ತಾಳೆಹಣ್ಣೆನ ಅತಿ ಹೆಚ್ಚು ಬೆಳೆಯುವಂಥ ರಾಷ್ಟ್ರಗಳು ಯಾವ್ಯಾವುದಪ್ಪ ಅಂದರೆ ಮಲೇಷಿಯಾ ಮತ್ತು ಇಂಡೋನೇಷಿಯಾ ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ಈ ಎರಡೂ ರಾಷ್ಟ್ರಗಳು ಸೇರಿ ಜಗತ್ತಿನ ತೊಂಬತ್ತು ಪರ್ಸೆಂಟಷ್ಟು ತಾಳೆಹಣ್ಣನ್ನು ತಾಳೆ ಎಣ್ಣೆಯನ್ನು ಬೆಳೀತವೆ ಎರಡೂ ರಾಷ್ಟ್ರಗಳಂದರೆ ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ರಾಷ್ಟ್ರಗಳು ಅದೇ ಥರನಾಗಿ ಸೋಯಾಬೀನನ್ನು ಜಾಸ್ತಿಯಾಗಿ ಬೆಳೆಯುವಂಥ ರಾಜ್ಯ ಯಾವುದಂದ್ರೆ ದೇಶ ಯಾವುದಂದ್ರೆ ಅರ್ಜೆಂಟೇನಿಯಾ ಆಮೇಲೆ ನಿಮಗೆ ಗೊತ್ತು ಸೂರ್ಯಕಾಂತಿ ತೊಂಬತ್ತು ಪರ್ಸೆಂಟ್ ಎಲ್ಲಿಂದ ಬರುತ್ತಪ್ಪ ಅಂದರೆ ಉಕ್ರೇನ್ ಮತ್ತು ರಷ್ಯಾದಿಂದ ಬರುತ್ತೆ ಸೊ ಈಗ ಉಕ್ರೇನ್ ಮತ್ತು ರಷ್ಯಾದಲ್ಲಿ ಏನಾಗ್ತಿದೆಯಪ್ಪ ಯುದ್ಧ ಆಗ್ತಿರೋದ್ರಿಂದ ನಮಗೆ ಆಲ್ಮೋಸ್ಟ್ ಏನಪ್ಪ ಅಂದರೆ ಯುದ್ಧ ಸ್ಟಾರ್ಟ್ ಆದಾಗಿಂದ ಅಲ್ಲಿ ಏನಂದರೆ ಏನು ಸೂರ್ಯಕಾಂತಿ ಎಣ್ಣೆ ಇದೆಯಲ್ಲ ಅದ್ರ ಸಪ್ಲೈಮೆಂಟ್ ಆಗಿಲ್ಲ ಅಂದರೆ ಅಲ್ಲಿಂದ ನಮಗೆ ಯಾವುದೇ ಥರನಾದಂಥ ಸೂರ್ಯಕಾಂತಿ ಎಣ್ಣೆ ದಾಸ್ತಾನು ಬಂದಿಲ್ಲ ಜೊತೆಗೆ ಈ ಕೆನಾನ್ ಅಥವಾ ಕೆಮ್ ಕೆಪಿಡೀಸ್ ಅನ್ನೋ ಎಣ್ಣೆಣ್ಣೆ ಯಾರು ಬೆಳೀತಾರಪ್ಪ ಅಂದರೆ ಕೆನಡಾದಲ್ಲಿ ಜಾಸ್ತಿ ಬೆಳೀತಾರೆ ಸೊ ನೋಡಿರಿ ಕೆನೋ ಅಥವಾ ಅನ್ನೋ ಒಂದು ಎಣ್ಣೆನ ಯಾರು ಜಾಸ್ತಿ ಬೆಳಿತಾರಂದರೆ ಕೆನಡಾದಲ್ಲಿ ಜಾಸ್ತಿ ಬೆಳೀತಾರೆ ಸೊ ಇವಾಗ ಈ ತಾಳೆ ಎಣ್ಣೆ ಇದೆಯಲ್ಲ ಇದು ಜಗತ್ತಿನ ವೆಜಿಟೇಬಲ್ ಆಯಿಲ್ ಅಥವಾ ಸಸ್ಯ ಎಣ್ಣೆ ಒಳಗೆ ಎಷ್ಟು ಪರ್ಸೆಂಟ್ ಆಗುತ್ತಪ್ಪ ಅಂದರೆ ನಲ್ವತ್ತು ಪರ್ಸೆಂಟನ್ನು ಕನ್ಸ್ಯೂಮ್ ಮಾಡ್ತಾರೆ ಸೊ ನೋಡಿರಿ ಜಗತ್ತಲ್ಲಿ ಬೇರೆ ಬೇರೆ ಎಣ್ಣೆಗಳನ್ನು ಕೂಡ ಕನ್ಸ್ಯೂಮ್ ಮಾಡ್ತಾರೆ ಸೊ ತಾಳೆಹಣ್ಣು ರೇಟ್ ಕಮ್ಮಿ ಇರೋದ್ರಿಂದ ಜಗತ್ತಿನ ನಲ್ವತ್ತು ಪರ್ಸೆಂಟ್ ಜನ ಏನು ಮಾಡ್ತಾರೆ ಅಂದರೆ ಈ ತಾಳೆಹಣ್ಣನ್ನು ಬಳಸ್ತಾರೆ ಜೊತೆಗೆ ತಾಳೆಹಣ್ಣಿಂದ ಅಡುಗೆಗೆ ಬಿಟ್ಟು ಬೇರೆ ಬೇರೆ ಉಪಯೋಗಗಳು ಕೂಡ ಇದೆ ಏನೇನು ಉಪಯೋಗಪ್ಪ ಅಂದರೆ ಸೊ ನೋಡ್ರಿ ಫಸ್ಟ್ ಇದನ್ನು ಅಡುಗೆಗೆ ಬಳಸ್ತಾರೆ ಅದಾದಮೇಲೆ ಕಾಸ್ಮೆಟಿಕ್ಸ್ ಅಂದರೆ ಅಲಂಕಾರಿಕ ವಸ್ತುಗಳು ಇರುತ್ತಲ್ಲ ಅಲ್ಲಿ ಬಳಸ್ತಾರೆ ಅಲಂಕಾರಿಕ ವಸ್ತುಗಳು ಅದರಲ್ಲಿ ಕೂಡ ಬಳಸ್ತಾರೆ ಜೊತೆಗೇನಪ್ಪ ಅಂದರೆ ಪ್ರೊಸೆಸ್ಡ್ ಫುಡ್ ಅಂದರೆ ಸಿದ್ಧಪಡಿಸಿದ ಆಹಾರಗಳೇನಿರುತ್ತಲ್ಲ ಅದರಲ್ಲಿ ಕೂಡ ಬಳಸ್ತಾರೆ ಸೊ ಹಾಗಾಗಿ ಎಣ್ಣಿನ ಬೇಡಿಕೆ ಏನಂದರೆ ಜಾಸ್ತಿ ಇದೆ ಯಾಕಂದರೆ ಇದನ್ನು ಕೇವಲ ಅಡುಗೆಗೆ ಮಾತ್ರ ಬಳಸೋಲ್ಲ ಜೊತೆಗೆ ಏನು ಮಾಡ್ತಾರೆ ಅಂದರೆ ಇದನ್ನು ಅಲಂಕಾರಿಕ ವಸ್ತುಗಳು ಕಾಸ್ಮೆಟಿಕ್ಸ್ ಅಂತ ಏನಿರುತ್ತಲ್ಲ ಅದರಲ್ಲಿ ಕೂಡ ಬಳಸ್ತಾರೆ ಏನಪ್ಪ ಅಂದರೆ ಪ್ರೊಸೆಸ್ಡ್ ಫುಡ್ ಅಥವಾ ಸಿದ್ಧಪಡಿಸಿದ ವಸ್ತುಗಳು ಆಹಾರ ಪದಾರ್ಥಗಳು ಇರ್ತವಲ್ಲ ಅಲ್ಲಿ ಕೂಡ ಇದನ್ನು ಬಳಸೋದ್ರಿಂದ ಇದರ ಬೇಡಿಕೆ ಏನಿದೆ ಅಂದರೆ ಜಾಸ್ತಿ ಇದೆ ಸೊ ಹೀಗಾಗಿ ಈಗೇನಾದರೂ ನೋಡ್ರಿ ನಾವು ಗ್ಲೋಬಲ್ ಸರಪಳಿ ಚಾನೆಲ್ ತಗೊಂಡ್ರೆ ಎಣ್ಣಿನ ಪರ್ಸೆಂಟೇಜ್ ಅಷ್ಟಿದೆ ಅಂದರೆ ಅಂದ್ರೆ ಗ್ಲೋ ಜಾಗತಿಕ ಆಹಾರ ಸರಪಳಿಯಲ್ಲಿ ಇದ್ರ ಪರ್ಸೆಂಟೇಜ್ ಎಷ್ಟಿದೆ ಅಂದರೆ ನಲ್ವತ್ತು ಪರ್ಸೆಂಟೇಜ್ ಇದೆ ಇವಾಗ ನಲ್ವತ್ತು ಪರ್ಸೆಂಟೇಜ್ ಚೈನ್ ಏನಾಗುತ್ತೆ ಅಂದರೆ ಬೇರೆ ಆಹಾರ ಪದಾರ್ಥಗಳ ಕೊರತೆಯ ಜೊತೆಗೆ ಅದ್ರ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ತಾಳೆ ಎಣ್ಣೆನ ರಫ್ತನ ನಿಷೇಧ ಮಾಡಿಬಿಟ್ರೆ ಅಂದರೆ ಈ ಸೋಯಾಬೀನ್ ಎಣ್ಣೆ ಇರ್ಬೋದು ಸೂರ್ಯಕಾಂತಿ ಎಣ್ಣೆ ಇರ್ಬೋದು ಮತ್ತು ಈ ಕೆನವ್ನ ಎಣ್ಣೆ 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 ಇರ್ಬೋದು ಇದೇನಾಗುತ್ತೆ ಅಂದರೆ ಇನ್ನೂ ಕೂಡ ರೇಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಇದನ್ನೇನು ಮಾಡಬಾರ್ದು ಅಂದರೆ ರಫ್ತನ ನಿಷೇಧ ಮಾಡಬಾರ್ದು ಜೊತೆಗೆ ನೋಡಿರಿ ನೆಕ್ಸ್ಟ್ ನಾವು ನೋಡೋಣ ತೈಲಗಳ ಬೆಲೆ ಏರಿಕೆ ಯಾಕೆ ಆಗ್ತಿದೆ ಅಂತ ಸೊ ನಾನು ಆಗಲೇ ಹೇಳಿದೆ ನಮ್ಮ ಜಗತ್ತಲ್ಲಿ ಅತಿ ಹೆಚ್ಚು ಬಳಸುವಂಥ ನಾಲ್ಕು ಎಣ್ಣೆಗಳು ಯಾವ್ಯಾವು ಅಂತ ಸೊ ನಿಮಗೆ ಗೊತ್ತು ಸೂರ್ಯಕಾಂತಿ ಎಣ್ಣೆಯನ್ನು ಎಲ್ಲಿ ಬೆಳಿತಾರಪ್ಪ ಅಂದರೆ ರಷ್ಯಾ ಮತ್ತು ಉಕ್ರೇನಲ್ಲಿ ಬೆಳಿತಾರೆ ಅದೇ ಥರನಾಗಿ ಈ ಸೋಯಾಬೀನ್ ಎಣ್ಣೆಯನ್ನು ಜಾಸ್ತಿ ಎಲ್ಲಿ ಬೆಳಿತಾರೆ ಅಂದರೆ ಅರ್ಜೆಂಟೇನಿಯಾದಲ್ಲಿ ಬೆಳಿತಾರೆ ಸೊ ನೋಡಿರಿ ಸೂರ್ಯಕಾಂತಿ ಎಣ್ಣೆಯನ್ನು ಎಲ್ಲಿ ಬೆಳಿತಾರೆ ಅಂದರೆ ರಷ್ಯಾ ಮತ್ತು ಉಕ್ರೇನಲ್ಲಿ ಬೆಳೀತಾರೆ ಏನಾಗ್ತಿದೆ ಅಂದರೆ ಇವಾಗ ಯುದ್ಧ ಇರೋದರಿಂದ ಏನಾಗ್ತಿದೆ ಅಂದರೆ ನಮಗೆ ಎಷ್ಟು ಪ್ರಮಾಣದಲ್ಲಿ ದಾಸ್ತಾನು ಬರಬೇಕಲ್ಲ ಬರ್ತಾ ಇಲ್ಲ ಯಾಕಂದರೆ ಅಲ್ಲಿ ಇದ್ದ ಇರೋದ್ರಿಂದ ನಮಗೆ ಇಲ್ಲಿವರೆಗೂ ಯಾವುದೇ ಥರನಾದಂಥ ಇಂಪೋರ್ಟ್ ಆಗಿಲ್ಲ ಅಂದರೆ ಆಹಾರ ಪದಾರ್ಥಗಳು ಯಾವುದೇ ಥರನಾದಂಥ ದಾಸ್ತಾನು ಬಂದಿಲ್ಲ ಜೊತೆಗೆ ನೋಡಿರಿ ಸೋಯಾಬೀನನ್ನು ಜಾಸ್ತಿ ಎಲ್ಲಿ ಬೆಳಿತಾರಪ್ಪ ಅಂದರೆ ಅರ್ಜೆಂಟ್ ಏನಾದಲ್ಲಿ ಬೆಳೀತಾರೆ ಇಲ್ಲೇನಾಗಿದೆ ಅಂದರೆ ಹೋದ ವರ್ಷ ಅವ್ರು ಅಂದ್ಕೊಂಡಿದ್ದಷ್ಟು ಪ್ರಮಾಣದಲ್ಲಿ ಇಳುವರಿ ಬಂದಿಲ್ಲ ಸೊ ಇಲ್ಲೇನು ಸಮಸ್ಯೆ ಆಗಿದೆ ಅಂದರೆ ಏನು ಇಳುವರಿ ಇದೆಯಲ್ಲ ಅದು ತುಂಬ ಕಡಿಮೆ ಆಗಿದೆ ಇಳುವರಿ ತುಂಬ ಕಡಿಮೆ ಆಗಿದೆ ಇಲ್ಲಿ ಅರ್ಜೆಂಟೀನಾದಲ್ಲಿ ಜೊತೆಗೆ ಈ ಕೆನೋ ಅಥವಾ ಕ್ಯಾಪಿಡಿಸ್ ಅನ್ನೋ ಎಣ್ಣೆಣ್ಣೆ ಎಲ್ಲಿ ಬೆಳೀತಾರೆ ಅಂದರೆ ಕೆನಡಾದಲ್ಲಿ ಬೆಳೀತಾರೆ ಸೊ ಇದರ ಇಲ್ಲೇನಾಗಿದೆಪ್ಪ ಅಂದರೆ ಹೋದ ವರ್ಷ ಅಂದರೆ ಸೊ ನೋಡಿರಿ ಕೆನಡಾದಲ್ಲಿ ಹೋದ ವರ್ಷ ಏನಾಗಿದೆ ಅಂದರೆ ಭೀಕರ ಬರಗಾಲ ಉಂಟಾಗಿರೋದ್ರಿಂದ ಇದ್ರದ್ದು ಕೂಡ ಏನಾಗಿದೆಪ್ಪ ಅಂದರೆ ಹೆಚ್ಚು ಪ್ರೊಡಕ್ಷನ್ ಆಗಿಲ್ಲ ಸೊ ಪ್ರೊಡಕ್ಷನ್ ಕೂಡ ಕಮ್ಮಿ ಆಗಿದೆ ಸೊ ಏನಾಗಿದೆ ಅಂದರೆ ಇಲ್ಲಿ ಭೀಕರ ಬರಗಾಲ ಇರೋದರಿಂದ ಅಲ್ಲಿರುವಂಥ ಆಹಾರ ಪದಾರ್ಥಗಳ ಉತ್ಪಾದನೆತೆ ಅಥವಾ ಉತ್ಪಾದಕತೆ ಏನಾಗಿದೆ ಅಂದರೆ ಕಮ್ಮಿ ಆಗಿದೆ ಹಾಗಾಗಿ ಇದ್ರ ಇಳುವರಿ ಕೂಡ ಕಮ್ಮಿ ಆಗಿದೆ ಇದರಿಂದ ಏನಾಗ್ತಿದೆ ಅಂದರೆ ನಮಗೆ ಎಷ್ಟು ಸಪ್ಲೈ ಬೇಕಿತ್ತಲ್ಲ ಅಷ್ಟು ಸಿಗ್ತಿಲ್ಲ ಜೊತೆಗೆ ಫಾಮ್ ಫಾಮ್ ಆಯಿಲ್ ಕೂಡ ಏನಾಗಿದೆ ಅಂದರೆ ಮಲೇಷಿಯಾ ನೋಡಿರಿ ಸೆಕೆಂಡ್ ಲಾರ್ಜೆಸ್ಟ್ ನೇಷನ್ ಆಗಿ ಕೂಡ ಅಲ್ಲೇನಾಗಿದೆ ಅಂದರೆ ಹೋದ ವರ್ಷ ಇಳುವರಿ ಅವ್ರು ಅಂದ್ಕೊಂಡಷ್ಟು ಬಂದಿಲ್ಲ ಅದು ತುಂಬ ಕಡಿಮೆ ಏನು ಮಾಡಿದೆ ಅಂದರೆ ಪಾಮ್ ಆಯಿಲ್ ಪ್ರೊಡ್ಯೂಸ್ ಮಾಡಿದೆ ಅಂದರೆ ಎಣ್ಣೆನ ಉತ್ಪಾದಿಸಿದೆ ಯಾವ ದೇಶ ಮಲೇಷಿಯಾ ಮಲೇಷಿಯಾ ಏನು ಮಾಡಿದಪ್ಪ ಅಂದರೆ ಎಣ್ಣೆನ ಕಡಿಮೆ ಉತ್ಪಾದನೆ ಮಾಡಿದೆ ಸೊ ಈ ಎಲ್ಲ ಕಾರಣದಿಂದ ಏನಾಗ್ತಿದೆ ಅಂದರೆ ಈ ಆಹಾರ ಪದಾರ್ಥ ಅಥವಾ ವೆಜಿಟೇಬಲ್ಸ್ ಆಯಿಲ್ಸ್ ಪ್ರೈಸ್ ಇದೆಯಲ್ಲ ಜಾಸ್ತಿ ಆಗ್ತಾನೇ ಇದೆ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ ಫಸ್ಟು ಉಕ್ರೇನ್ ಮತ್ತು ರಷ್ಯಾದಲ್ಲಿ ಏನಾಗ್ತಿದೆ ಅಂದರೆ ಯುದ್ಧ ಆಗೋದ್ರಿಂದ ಸೂರ್ಯಕಾಂತಿ ಎಣ್ಣೆ ಸಪ್ಲೈ ಆಗ್ತಿಲ್ಲ ಆಮೇಲೆ ಸೋಯಾಬೀನ್ ಪ್ರೊಡಕ್ಷನ್ ಅರ್ಜೆಂಟೈನಾದಲ್ಲಿ ಕಮ್ಮಿ ಆಗಿರೋದ್ರಿಂದ ಅಂದ್ಕೊಂಡಷ್ಟು ದಾಸ್ತಾನು ಬರ್ತಿಲ್ಲ ಜೊತೆಗೆ ಕೆನಾನ್ ಎಣ್ಣೆದು ಏನಾಗಿದೆಪ್ಪ ಅಂದರೆ ಕೆನಡಾದಲ್ಲಿ ಭೀಕರ ಬರಗಾಲ ಇರೋದ್ರಿಂದ ಕಡಿಮೆ ಇಳುವರಿ ಬಂದಿದೆ ಜೊತೆಗೆ ನೋಡಿರಿ ಈ ಮಲೇಷ್ಯಾ ಏನು ಮಾಡಿದೆ ಅಂದರೆ ತಾಳೆಹಣ್ಣಿನ ಪ್ರಮಾಣವನ್ನು ಅತಿ ಕಮ್ಮಿ ಉತ್ಪಾದನೆ ಮಾಡಿರೋದ್ರಿಂದ ಹೆಚ್ಚು ಇಂಡಿಪೆಂಡೆನ್ಸ್ ಡಿಪೆಂಡೆನ್ಸ್ ನಾವು ಯಾವ್ದು ಮೇಲೆ ಆಗಿದ್ದೀವಿ ಅಂದರೆ ಇಂಡೋನೇಷ್ಯಾ ಮೇಲೆ ಆಗಿದೆ ಯಾಕಂದರೆ ಇಲ್ಲಿ ತಾಳೆಹಣ್ಣಿನ ಪ್ರಮಾಣ ಕಮ್ಮಿ ಇರೋದ್ರಿಂದ ನಾವು ಎಲ್ಲಿಂದ ಜಾಸ್ತಿ ರಫ್ತು ಮಾಡ್ಕೋತೀವಪ್ಪ ಎಲ್ಲಿ ಜಾಸ್ತಿ ಉತ್ಪಾದನೆ ಇರುತ್ತಲ್ಲ ಅಲ್ಲಿಂದ ನಾವು ರಫ್ತು ಮಾಡ್ಕೊಳ್ಳೋದ್ರಿಂದ ಎಲ್ಲರೂ ಏನಾಗಿದ್ದಾರೆ ಅಂದರೆ ಇಂಡೋನೇಷ್ಯಾ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ ಎಣ್ಣೆಗೆ ಹಾಗಾದರೆ ಇಂಡೋನೇಷ್ಯಾದಲ್ಲಿ ತಾಳೆ ಎಣ್ಣಿನ ಬಿಕ್ಕಟ್ಟು ಎಷ್ಟು ಕೆಟ್ಟದಾಗಿದೆ ಯಾವ ಪರಿಸ್ಥಿತಿ ಇದೆ ಅಂತ ನೋಡೋದಾದರೆ ಸೊ ನೋಡ್ರಿ ಇಂಡೋನೇಷ್ಯಾದಲ್ಲಿ ತಾಳೆಹಣ್ಣನ್ನು ಏನಂತ ಕರೀತಾರಪ್ಪ ಅಂದರೆ ಸಿ ಪಿ ಯು ಅಂದರೆ ಕ್ರೂಡ್ ಫಾರ್ಮ್ ಆಯಿಲ್ ಅಂತ ಕರೀತಾರೆ ಸೊ ನೋಡ್ರಿ ಸಿ ಪಿ ಯು ಅಂದರೆ ಕ್ರೂಡ್ ಫಾರ್ಮ್ ಆಯಿಲ್ ಸೊ ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಇಲ್ಲೇನು ಮಾಡ್ತಾರೆ ಅಂದರೆ ಈ ಸಿ ಪಿ ಓ ಇದೆಯಲ್ಲ ಇದನ್ನ ಅಡುಗೆ ಎಣ್ಣೆಗೆ ಜಾಸ್ತಿ ಯೂಸ್ ಮಾಡ್ತಾರೆ ಇಂಡೋನೇಷ್ಯಾದಲ್ಲಿ ಕ್ರೂಡ್ ಆಯಿಲನ್ನು ಕ್ರೂಡ್ ಫಾರ್ಮ್ ಆಯಿಲನ್ನು ತಾಳೆಹಣ್ಣು ಯಾವುದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದರೆ ಅಡುಗೆಗೆ ಹೆಚ್ಚು ಬಳಸ್ತಾರೆ ಅದರಲ್ಲೂ ಕೂಡ ಏನಂದರೆ ಎರಡು ಕ್ವಾಲಿಟಿ ವೆರೈಟಿ ಇದೆ ಯಾವ್ಯಾವ್ದು ಎರಡು ಕ್ವಾಲಿಟಿ ವೆರೈಟಿ ಅಂದರೆ ಸೊ ನೋಡಿರಿ ಫಸ್ಟ್ ಗಮನಿಸ್ರಿ ಫಸ್ಟ್ ಯಾವ್ದಪ್ಪ ಅಂದರೆ ಬ್ರ್ಯಾಂಡೆಡ್ ಅಂತ ಸೆಕೆಂಡ್ ಯಾವುದು ಅಂದರೆ ಲೋಕಲ್ ಅಂತ ಸೊ ಈ ಬ್ರ್ಯಾಂಡೆಡ್ ಎಣ್ಣೆ ಇದೆಯಲ್ಲ ಇದನ್ನೇನು ಮಾಡ್ತಾರೆ ಅಂದರೆ ಪ್ರತಿ ಲೀಟ್ರಿಗೆ ಅವರ ಕರೆನ್ಸಿ ಅಥವಾ ಅವರ ರುಪೀಸ್ ಒಳಗೆ ನೋಡೋದಾದ್ರೆ ಹದಿನಾಲ್ಕು ಸಾವಿರ ರೂಪಾಯಿ ಪ್ರತಿ ಲೀಟ್ರಿಗೆ ಮಾರ್ತಾರೆ ಸೊ ಇದನ್ನ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದಾಗ ಹದಿನಾಲ್ಕು ಸಾವಿರ ರೂಪಾಯಿ ಅಂದರೆ ಆಲ್ಮೋಸ್ಟ್ ನೂರ ಹನ್ನೊಂದು ರೂಪಾಯಿ ಅಥವಾ ನೂರ ಹನ್ನೆರಡು ರೂಪಾಯಿ ಆಗ್ತದೆ ಸೊ ನೋಡಿರಿ ಬ್ರ್ಯಾಂಡೆಡ್ ಎಣ್ಣೆ ಏನಿದೆ ಎಲ್ಲ ಸ್ಥಳೀಯ ಮಾರುಕಟ್ಟೆಯಲ್ಲಿ ಅವರು ಎಷ್ಟು ರೂಪಾಯಿಗೆ ಮಾರ್ತಾರೆ ಅಂದರೆ ಹದಿನಾಲ್ಕು ಸಾವಿರ ರೂಪಾಯಿ ಮಾರ್ತಾರೆ ಅದೇ ಥರನೇ ಲೋಕಲ್ ಎಣ್ಣೆನ ಅವ್ರು ಎಷ್ಟು ರೂಪಾಯಿಗೆ ಮಾರ್ತಾರೆ ಅಂದರೆ ಹತ್ತು ಸಾವಿರದ ಐದುನೂರು ರೂಪಾಯಿ ಪರ್ ಲೀಟ್ರಿಗೆ ಮಾರ್ತಾರೆ ಇದನ್ನೇನು ಮಾಡ್ತಾರಪ್ಪ ಅಂದರೆ ಬ್ಲಾ ಬ್ರ್ಯಾಂಡೆಡ್ ಎಣ್ಣೆಣ್ಣ ಲೀಟ್ರ್ ವೈಸ್ ಮಾರಿದ್ರೆ ಲೋಕಲ್ ಎಣ್ಣೆನ ಏನು ಅಂದರೆ ಬಲ್ಕಲ್ಲಿ ಅಂದರೆ ಎಷ್ಟು ಹೆಚ್ಚಿಗೆ ಮಾರಬೇಕಲ್ಲ ಬ್ಯಾರಲ್ ಗಂಟ್ಲೆ ಮಾರೋದು ಅಥವಾ ಬಲ್ಕಲ್ಲಿ ಮಾರೋದಂದರೆ ಜಾಸ್ತಿ ಮಾರೋದು ಅಂತ ಅರ್ಥ ಹಾಗಾಗಿ ಅದನ್ನೇನು ಮಾಡ್ತಾರೆ ಅಂದರೆ ಬಲ್ಕಲ್ಲಿ ಸೇಲ್ ಮಾಡ್ತಾರೆ ಈಗ ನೋಡಿರಿ ಇವ್ರದ್ದು ಹದಿನಾಲ್ಕು ಸಾವಿರ ರೂಪಾಯಿ ಅಂದರೆ ನಮ್ದು ಎಷ್ಟಾಗುತ್ತೆ ಅಂದರೆ ನೂರ ಹನ್ನೊಂದು ಅಥವಾ ನೂರ ಹನ್ನೆರಡು ರುಪೀಸ್ ಆಗುತ್ತೆ ಸೊ ಏನಾಯ್ತು ಅಂದರೆ ಈ ಥರದ ಎರಡು ಆಯಿಲ್ ಆಗಿ ಏನು ಮಾರ್ಕೆಟಿಗೆ ಬಿಡ್ತಿರ್ತಾರಲ್ಲ ಸೊ ನಾವು ಡಾಟಾ ನೋಡೋದಾದರೆ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಡಿರಿ ಬ್ರ್ಯಾಂಡೆಡ್ ಆಯಿಲಿನ ಪ್ರೈಸ್ ಎಷ್ಟಿತ್ತಪ್ಪ ಅಂದರೆ ಹದಿನಾಲ್ಕು ಸಾವಿರ ರೂಪಾಯಿ ಇತ್ತು ಅದೇ ಫೆಬ್ರವರಿಯಲ್ಲಿ ನೋಡೋದಾದರೆ ಎಷ್ಟಾಯ್ತಪ್ಪ ಅಂದರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಯಿತು ಆಲ್ಮೋಸ್ಟ್ ಎಷ್ಟು ಜಂಪ್ ಆಯ್ತು ಅಂದರೆ ಎಂಟು ಸಾವಿರ ರೂಪಾಯಿ ಜಾಸ್ತಿ ಆಯಿತು ಎಷ್ಟು ತಿಂಗಳಲ್ಲಿ ಅಂದರೆ ಕೇವಲ ಒಂದೇ ಒಂದು ತಿಂಗಳಲ್ಲಿ ಎಂಟು ಸಾವಿರ ರೂಪಾಯಿ ಜಾಸ್ತಿ ಆಯಿತು ಇದರಿಂದ ಸರ್ಕಾರಕ್ಕೆ ಚಿಂತೆ ಆಯಿತು ಯಾಕಂದರೆ ಏನು ಈ ಎಣ್ಣೆ ಪದಾರ್ಥ ಜಾಸ್ತಿ ಆದರೆ ಎಲ್ಲ ಆಹಾರ ಪದಾರ್ಥಗಳ ರೇಟ್ ಕೂಡ ಜಾಸ್ತಿ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆದರೆ ಏನು ಜಿ ಡಿ ಪಿ ಗ್ರೋತ್ ಇರುತ್ತೆ ಜೊತೆಗೆ ಪಾವರ್ಟಿ ಅಂತ ಇರುತ್ತಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ ಯಾಕಂದರೆ ನೋಡಿರಿ ಬಡವರಿಗೆ ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ತೆಗೆದುಕೊಳ್ಳೋಕ್ಕಾಗಲ್ಲ ಅದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ತೀರಾ ಬಡತನಕ್ಕೆ ಹೋಗ್ತಿರ್ತಾರೆ ಈಗ ಒಬ್ಬ ಮನುಷ್ಯ ನೂರು ರೂಪಾಯಿ ದುಡ್ದು ಅದರಲ್ಲಿ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಹಾಕಿ ಸ್ವಲ್ಪ ದುಡ್ಡು ಉಳಿಸೋದ್ರಿಂದ ಅವನೇನಪ್ಪ ಕೂಡಿಟ್ಟ ಹಣದಿಂದ ಬೇರೆ ಬೇರೆ ವಸ್ತುಗಳನ್ನು ಖರೀದಿ ಮಾಡ್ಬೋದು ಮತ್ತು ಉತ್ತಮ ಜೀವನವನ್ನು ನಡೆಸ್ಬೋದು ಬಟ್ ಒಬ್ಬ ಮನುಷ್ಯ ನೂರು ರೂಪಾಯಿನೇ ದುಡ್ದು ಆ ನೂರು ರೂಪಾಯಿ ಬರೀ ಅದಕ್ಕೆಂದ್ರೆ ಅವರ ಹಾರ ಪದಾರ್ಥಗಳಿಗೆ ಸಾಕಾದರೆ ನಾಳೆ ಅವ್ರಿಗೆ ರೋಗ ಬರ್ಬೋದು ರುಜಿನ ಬರ್ಬೋದು ಅಥವಾ ಅವ್ರಿಗೇನಾದರೂ ಬಟ್ಟೆ ರಿಕ್ವೈರ್ಮೆಂಟ್ ಇದ್ದರೆ ಅವರಿಗೆ ಯಾವುದೇ ಥರನಾದಂಥ ಹಣ ಇರಲ್ಲ ಯಾಕಂದರೆ ಅವ್ರದ್ದು ದುಡ್ದಂಥ ದುಡ್ಡೆಲ್ಲ ಏನು ಅಂದರೆ ಬರೀ ಆಹಾರಕ್ಕಾಗಿ ಖರ್ಚು ಮಾಡೋದ್ರಿಂದ ಅವ್ರು ಇನ್ನೂ ಕೂಡ ಏನಾಗ್ತಾರೆ ಅಂದರೆ ಬಡತನ ರೇಖೆಗೆ ಹೋಗ್ತಾರೆ ಸೊ ಇದು ಏನಾಯ್ತು ಅಂದರೆ ಗೌರ್ಮೆಂಟಿಗೆ ಒಂದು ತೊಂದರೆ ಆಯಿತು ಅದು ಗೌರ್ಮೆಂಟ್ ಏನು ಮಾಡಿದ್ರಂದರೆ ಅವ್ರು ಏನು ಮಾಡಿದ್ರು ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ರೇಟ್ನ ಕ್ಯಾಪ್ ಮಾಡಿದಾರಂದರೆ ಪ್ರೈಸ್ ಕ್ಯಾಪ್ ಮಾಡಿದರು ಈ ಬೆಲೆ ಬೆಲೆ ಒಂದು ಹಿಡಿತ ಮಾಡಿದರು ಏನು ಹೇಳಿದ್ರಪ್ಪ ಅಂದರೆ ನೀವು ಬ್ರ್ಯಾಂಡೆಡ್ ಆಯಿಲ್ ಇದೆಯಲ್ಲ ಈ ಬ್ರ್ಯಾಂಡೆಡ್ ಆಯಿಲ್ನ ನೀವೇನು ಮಾಡಿರಪ್ಪ ಅಂದರೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿಗೆ ಮಾಡಿರಿ ಆಮೇಲೆ ಲೋಕಲ್ ಇದ್ದಂಥ ಇನ್ನೇನೋ ನೀವು ಏನು ಮಾಡ್ರಿ ಅಂದರೆ ಹತ್ತು ಸಾವಿರದ ಐದುನೂರು ರೂಪಾಯಿಗೆ ಮಾರಿ ಅಂತ ಹೇಳಿದರು ಸೊ ಇದರಿಂದ ಏನಾಯ್ತಂದ್ರೆ ಸೊ ನೋಡಿರಿ ಈಗ ಪ್ರೊಡ್ಯೂಸರ್ಸ್ ಅಂತ ಇರ್ತಾರಲ್ಲ ಅವ್ರಿಗೇನಾಗುತ್ತಂದ್ರೆ ಈಗ ಗ್ಲೋಬಲ್ ಮಾರುಕಟ್ಟೆ ನೋಡಿದಾಗ ಅಲ್ಲೇನಾಗ್ತದೆ ಅಂದರೆ ಹೆಚ್ಚು ಹೆಚ್ಚು ರೇಟ್ ಇದೆ ಬಟ್ ಸ್ಥಳೀಯ ಮಾರುಕಟ್ಟೆಯಲ್ಲಿ ನೋಡಿದಾಗ ಅವ್ರಿಗೆ ಕಡಿಮೆ ದುಡ್ಡು ಸಿಗ್ತಿದೆ ಆಗ ಅವ್ರೇನು ಅಂದ್ಕೊತಾರೆ ಏನಪ್ಪ ನಾವೆಲ್ಲ ಇಷ್ಟು ಮಾಡಿದರೂ ಕೂಡ ನಮ್ಮ ಸರ್ಕಾರ ನಮಗೆ ಬೆಂಬಲ ಕೊಡ್ತಿಲ್ಲ ಯಾಕಂದರೆ ಇದೇ ಪ್ರಾಡಕ್ಟ್ನ ಏನಾದರೂ ರಫ್ತು ಮಾಡಿದರೆ ಎಕ್ಸ್ಪೋರ್ಟ್ ಮಾಡಿದರೆ ಏನಾಗುತ್ತೆ ಅಂದರೆ ಇಲ್ಲಿ ಹದಿನಾಲ್ಕು ಸಾವಿರ ಸಿಗೋ ಅಲ್ಲಿ ನಮಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಸಿಗುತ್ತೆ ಪ್ರತಿ ಲೀಟ್ರಿಗೆ ಈ ಥರ ಪರಿಸ್ಥಿತಿ ಇರಬೇಕಾದ್ರೆ ನಮ್ಮ ಸರ್ಕಾರ ಏನು ಮಾಡಿದೆ ಕಂಪ್ಲೀಟಾಗಿ ಏನು ಮಾಡಿದೆಪ್ಪ ಅಂದರೆ ಇದನ್ನು ಪ್ರೈಸ್ ಕ್ಯಾಪ್ ಮಾಡಿದೆ ಅಂದರೆ ನೀವು ರಫ್ತನ್ನು ಮಾಡಬಾರ್ದು ಏನು ನೀವೇನು ಪ್ರೊಡಕ್ಷನ್ ಮಾಡ್ತಿರಲ್ಲ ಅದನ್ನೇನು ಮಾಡಬೇಕಪ್ಪ ಅಂದರೆ ಸ್ಥಳೀಯವಾಗಿ ಮಾರುಕಟ್ಟೆಯಲ್ಲೇ ಮಾರಬೇಕಂತ ಹೇಳಿದ್ದಾರೆ ಹಾಗಾಗಿ ನಮಗೆ ಲಾಸ್ ಆಗುತ್ತೆ ಅಂತ ಅವರು ಬೇಜಾರಾದರು ಸೊ ಈ ಬೇಜಾರನ್ನ ನೀಗ್ಸೋಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂದರೆ ಮತ್ತೆ ಸರ್ಕಾರದವರು ನೀವು ಏನು ಮಾಡ್ಬೋದಪ್ಪ ಅಂದರೆ ರಫ್ತನ ಮಾಡ್ಬೋದು ಬಟ್ ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀವು ಎಷ್ಟು ಪರ್ಸೆಂಟ್ ರಫ್ತು ಮಾಡ್ತಿರಲ್ಲ ಅದರ ಇಪ್ಪತ್ತು ಪರ್ಸೆಂಟನ್ನು ಸ್ಥಳೀಯ ಮಾರುಕಟ್ಟೆಯಲ್ಲಿ ನೀವು ಸೇಲ್ ಮಾಡಬೇಕು ಸೊ ನೋಡಿರಿ ನೀವೇನು ರಫ್ತು ಮಾಡ್ತಿರ್ತೀರಲ್ಲ ಆದರೆ ಇಪ್ಪತ್ತು ಪರ್ಸೆಂಟನ್ನು ಏನು ಮಾಡ್ಬೇಕಂದ್ರೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಸೇಲ್ ಮಾಡಬೇಕು ಅದಕ್ಕೆ ಎಷ್ಟು ಅಮೌಂಟ್ ಫಿಕ್ಸ್ ಅಂದರೆ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿನ ಫಿಕ್ಸ್ ಮಾಡಿದರು ಸೊ ಇದರಿಂದ ಏನಂದರೆ ಸ್ವಲ್ಪ ಮಟ್ಟಿಗೆ ವರ್ತಕರು ಖುಷಿಯಾದರೂ ಕೂಡ ಅವ್ರಿಗೆ ಬೇಕಾದಂಥ ಡಿಸೈರೇಬಲ್ ರಿಸಲ್ಟ್ ಸಿಗಲಿಲ್ಲ ನೆಕ್ಸ್ಟ್ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಆ ಸಮಸ್ಯೆ ಇನ್ನೂ ಜಾಸ್ತಿ ಆಗಿದ್ದರಿಂದ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ನೀ ಇಪ್ಪತ್ತು ಪರ್ಸೆಂಟ್ ಇದೆಯಲ್ಲ ಇದನ್ನೇನು ಮಾಡಿರಿ ಅಂದರೆ ಮೂವತ್ತು ಪರ್ಸೆಂಟ್ ಮಾಡಿರಿ ಅಂದರೆ ಇಪ್ಪತ್ತು ಪರ್ಸೆಂಟಿಗೆ ಅವ್ರಿಗೇನು ಇಂಡೋನೇಷ್ಯಾ ಸರ್ಕಾರಕ್ಕೆ ನೀಡಿತ್ತಲ್ಲ ಎಷ್ಟು ಖಾದ್ಯ ಬೆಲೆ ಬೇಕಿತ್ತಲ್ಲ ಅದು ಸಾಲಿಲ್ಲ ಹಾಗಾಗಿ ಮೂವತ್ತು ಪರ್ಸೆಂಟ್ ನೀವು ಸ್ಥಳೀಯಾಗಿ ಮಾರಿ ಅಂತ ಹೇಳಿದರು ಸೊ ಇದರಿಂದ ಅಂದರೆ ಇವರ ಎಕ್ಸ್ಪೋರ್ಟ್ ಯಾರು ವರ್ತಕರು ಇರ್ತಾರಲ್ಲ ಅವ್ರಿಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಕಮ್ಮಿಯನ್ನೇ ಸಿಕ್ತು ಸ್ಥಳೀಯವಾಗಿ ಮೂವತ್ತು ಪರ್ಸೆಂಟ್ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಮಾರಿದರು ಬಟ್ ಇನ್ನೂ ಒಂದೇನು ಏನು ಪ್ರಾಬ್ಲಮ್ ಆಯಿತು ಅಂದರೆ ಹೆಚ್ಚು ಹೆಚ್ಚು ಎಕ್ಸ್ಪೋರ್ಟ್ ಈಗ ಎಕ್ಸ್ಪೋರ್ಟ್ ಮಿತಿ ಇದೆಯಲ್ಲ ನೂರು ಡಾಲರ್ಗಿಂತ ಜಾಸ್ತಿ ಹೋದರೆ ಅದ್ರ ಮೇಲೆ ಟ್ಯಾಕ್ಸ್ ಎರಕ್ಟ್ ನೋಡಿದರು ಯಾಕೆ ಟ್ಯಾಕ್ಸ್ ನೋಡಿದ್ರೆ ನೋಡಿದ್ರಂದರೆ ಸೊ ನೋಡಿರಿ ಮೊದಲೇ ನಮ್ಮ ದೇಶದಲ್ಲಿ ಕ್ರೈಸಿಸ್ ಇದೆ ಇಪ್ಪತ್ತು ಪರ್ಸೆಂಟ್ ಇದ್ದಾಗ ಕೂಡ ತಾಳೆ ತಾಳೆಹಣ್ಣಿನ ಕ್ರೈಸಿಸ್ ಏನಿತ್ತು ಬಿಕ್ಕಟ್ಟು ಏನಿತ್ತು ಅದು ಸಾಲ್ವ್ ಆಗಲಿಲ್ಲ ಮೂವತ್ತು ಪರ್ಸೆಂಟ್ ಇದ್ದಾಗೂ ಅದು ಸಾಲ್ವ್ ಆಗ್ತಿಲ್ಲ ಸೊ ಇವರು ಹೆಚ್ಚು ದುಡ್ಡಿನಿಗೋಸ್ಕರ ರಫ್ತೆ ಮಾಡ್ತಿದ್ದಾರೆ ಅಂದರೆ ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂದರೆ ಯಾವ ರಫ್ತು ನೂರು ಡಾಲರ್ಗಿಂತ ಜಾಸ್ತಿ ಇರುತ್ತಲ್ಲ ಅದ್ರ ಮೇಲೆ ಟ್ಯಾಕ್ಸನ್ನು ವಿಧಿಸಿದರು ಇದ್ರ ಜೊತೆಗೆ ಇನ್ನೊಂದಿಷ್ಟು ಕೆಲಸಗಳನ್ನು ಮಾಡಿದರು ಏನಪ್ಪ ಅಂದರೆ ಪ್ರತಿ ಒಬ್ಬರಿಗೂ ಎಷ್ಟು ಲೀಟ್ರ್ ಎಣ್ಣೆ ಕೊಡಬೇಕಂದ್ರೆ ಎರಡು ಲೀಟ್ರ್ ಎಣ್ಣೆ ಕೊಡಬೇಕಂತ ಆರ್ಡ್ರ್ ಮಾಡಿದರು ಪ್ರತಿಯೊಬ್ಬರು ಏನಾದರೂ ಖರೀದಿ ಮಾಡೋದಿದ್ರೆ ಕೇವಲ ಎರಡು ಲೀಟ್ರ್ ಎಣ್ಣೆನ ನೀವು ಮಾತ್ರ ಖರೀದಿ ಮಾಡಬೇಕಂತ ಹೇಳಿದರು ಯಾಕೆ ಈ ಥರ ಮಾಡಿದ್ರಪ್ಪ ಅಂದರೆ ಸೊ ನೋಡಿರಿ ತಳಿಯವಾಗಿ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಎಣ್ಣೆ ಸಿಗುತ್ತಂತೆ ಜನ ತೊಗೊಂಡ್ಬಿಡ್ತಾರೆ ಏನೋ ಪ್ರೊಡಕ್ಷನ್ ಮಾಡಿದವ್ರು ಕೊಟ್ಬಿಡ್ತಾರೆ ಜನ ಅಂಗಡಿ ಅಂಗಡಿ ಅವ್ರು ತೊಗೊಂಡ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಅದನ್ನು ಸ್ಟಾಕ್ ಇಟ್ಟು ಕ್ರಿಯೇಟ್ ಮಾಡ್ತಾರೆ ಏನು ಕ್ರಿಯೇಟ್ ಮಾಡ್ತಾರೆ ಅಂದರೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ ನಮ್ಮಲ್ಲಿ ಎಣ್ಣೆ ಇಲ್ಲ ನೀವು ಇಷ್ಟು ರೊಕ್ಕ ಕೊಟ್ಟು ತಗೋರಿ ಅಂತ ಹೇಳ್ತಾರೆ ಸೊ ಇವಾಗ ನೋಡಿರಿ ನಮ್ಮ ರೀಸೆಂಟಾಗಿ ಕರ್ನಾಟಕದಲ್ಲೇ ಆಗಿತ್ತು ಏನಪ್ಪ ಅಂದರೆ ರಷ್ಯಾ ಉಕ್ರೇನ್ ಯುದ್ಧ ಆದ ತಕ್ಷಣ ಏನು ಅಂದರೆ ವರ್ತಕರೆಲ್ಲ ಅವರ ಸನ್ಫ್ಲವರ್ ಆಯಿಲನ್ನು ಸ್ಟಾಕ್ ಮಾಡಿ ಅಲ್ಲಿ ಮಾರ್ಕೆಟಲ್ಲಿ ಏನು ಮಾಡಿದ್ರು ಅಂದರೆ ಡಿಮ್ಯಾಂಡ್ ಕ್ರಿಯೇಟ್ನ ಮಾಡಿದರು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಎಣ್ಣೆನ ಒಂದೇ ದಿವಸಕ್ಕೆ ಎಷ್ಟು ಅಂದರೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಜಾಸ್ತಿ ಮಾಡಿದರು ಸೊ ಆ ಥರದ ಆಗುತ್ತೆ ಅಂತ ಸರ್ಕಾರದವ್ರು ಏನು ಮಾಡಿದ್ರು ಅಂದರೆ ಪ್ರತಿ ಒಬ್ಬ ವ್ಯಕ್ತಿಗೆ ನಿಮ್ಗೆ ಎಷ್ಟು ಲೀಟ್ರ್ ಇರುತ್ತೆ ಅಂದರೆ ಎರಡು ಲೀಟ್ರ್ ಎಣ್ಣೆ ಸಿಗುತ್ತೆ ಅಂತ ಹೇಳಿದರು ನೋಡ್ರಿ ಕೆಲವೊಂದಿಷ್ಟು ವರ್ತಕರು ಏನು ಮಾಡಿದ್ರು ಅಂದರೆ ಈ ನಮ್ಮ ಎಲೆಕ್ಷನ್ ಟೈಮಲ್ಲಿ ಶಾಯಿ ಹಾಕ್ತಾರಲ್ಲ ಕೈಗೆ ನಾವು ಬರಳಿಗೆ ಶಾಯಿ ಹಾಕ್ತೀವಲ್ಲ ಅಂದರೆ ಮಾರ್ಕ್ ಹಾಕ್ತಾರಲ್ಲ ನಾವು ಓಟ್ ಹಾಕಿದ್ದೀವಿ ಅಲ್ಲ ಅಂತ ಹೇಳೋಕ್ಕೆ ಆ ಥರದ ಶಾಯಿಯನ್ನು ಯೂಸ್ ಮಾಡಿದ್ರು ಯಾಕಂದರೆ ಒಬ್ಬ ವ್ಯಕ್ತಿ ಒಂದು ಕಡೆ ಎರಡು ಲೀಟ್ರ್ ತೊಗೊಂಡು ಮತ್ತೊಂದು ಕಡೆ ಎರಡು ಲೀಟ್ರ್ ತೊಗೋಬಾರ್ದು ಅಂತೇಳಿ ಅವ್ರೇನು ಮಾಡಿದ್ರಪ್ಪ ಅಂದರೆ ಶಾಯಿ ಎಣ್ಣೆನ ಬಳಸಿದ್ರು ಈ ಥರನಾಗಿ ಕಂಟ್ರೋಲ್ ಮಾಡಿದಾಗ ಅಲ್ಲಿರುವಂಥ ಪರಿಸ್ಥಿತಿ ಏನಪ್ಪ ಅಂದರೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಬಂತು ಸೊ ಹಾಗಾಗಿ ಏನಂದರೆ ಇಂಡೋನೇಷ್ಯಾ ಸರ್ಕಾರ ಈ ಎಣ್ಣೆ ರಫ್ತನ್ನ ನಿಷೇಧ ಮಾಡ್ತಿದೆ ನೆಕ್ಸ್ಟ್ ನೋಡಿರಿ ಭಾರತದ ಮೇಲೆ ಹೇಗೆ ಪರಿಣಾಮ ಅಂದರೆ ಭಾರತ ಏನು ಎಣ್ಣೆ ಕನ್ಸ್ಯೂಮ್ ಮಾಡುತ್ತಲ್ಲ ವೆಜಿಟೇಬಲ್ ಆಯಿಲ್ ಅದರ ನಲ್ವತ್ತು ಪರ್ಸೆಂಟ್ ಏನಪ್ಪ ಅಂದರೆ ಫಾಮ್ ಆಯಿಲಿಂದ ಎಕ್ಸ್ಪೋರ್ಟ್ ಮಾಡುತ್ತೆ ಅಂದರೆ ತಾಳೆ ಎಣ್ಣೆನ ಎಕ್ಸ್ಪೋರ್ಟ್ ಮಾಡುತ್ತೆ ಸೊ ನೋಡ್ರಿ ಇನ್ನೂ ಒಂದು ಏನಪ್ಪ ಅಂದರೆ ಈ ನಲ್ವತ್ತು ಪರ್ಸೆಂಟ್ ಇದೆಯಲ್ಲ ಇದನ್ನು ಜಾಸ್ತಿ ಎಲ್ಲಿಂದ ತೊಗೋತಾರೆ ಅಂದರೆ ಇಂಡೋನೇಷ್ಯಾ ಮತ್ತು ಮಲೇಷಿಯಾ ದೇಶದಿಂದ ಖರೀದಿ ಮಾಡ್ತಾರೆ ಸೊ ನಾನು ಆಗಲೇ ಹೇಳ್ದಂಗೆ ಮಲೇಷಿಯಾ ದೇಶ ಏನಾಗಿದೆ ಅಂದರೆ ಹೋದ ವರ್ಷ ಕಮ್ಮಿ ಬೆಳೆದಿರೋದ್ರಿಂದ ಅವ್ರಿಗೇನಂದರೆ ಈ ಎಣ್ಣೆ ಪ್ರಮಾಣ ಕಮ್ಮಿ ಇರೋದ್ರಿಂದ ಅವ್ರು ರಫ್ತು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ಸರ್ಕಾರ ಏನಪ್ಪ ಅಂದರೆ ಇಂಡೋನೇಷ್ಯಾದಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಸೊ ಅಟ್ಲೀಸ್ಟ್ ನೀವು ನಮಗೆ ಒಂದು ಫೋರ್ ಪಾಯಿಂಟ್ ತ್ರೀ ಮೆಗಾಟನನ್ನು ಕೊಡಿರಿ ಏನು ತಾಳೆ ಎಣ್ಣಿನ ಪ್ರಮಾಣ ಏನಿದೆಯಲ್ಲ ಫೋರ್ ಪಾಯಿಂಟ್ ತ್ರೀ ಮೆಗಾ ಮಿಲಿಯನ್ ಟನ್ನನ್ನು ಕೊಡ್ರಿ ಅಂತ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಸೊ ಅದು ಇನ್ನೂ ಏನಂದರೆ ಕನ್ಸಿಡ್ರೇಷನ್ ಪ್ರೊಸೆಸ್ಸಿದೆ ಜೊತೆಗೆ ನೋಡಿರಿ ಇನ್ನೂ ಒಂದು ಏನು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈಗ ಸೋಯಾಬೀನ್ ಎಣ್ಣೆ ನೋಡೋದಾದರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದರೆ ತರ್ಟಿ ಪರ್ಸೆಂಟ್ ರೇಟ್ ಜಾಸ್ತಿ ಆಗಿದೆ ಸನ್ಫ್ಲವರ್ ಆಯಿಲ್ ರೇಟ್ ನೋಡೋದಾದರೆ ಅದು ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದರೆ ನೈಂಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಈ ಫಾರ್ಮ್ ಆಯಿಲ್ ಇದೆಯಲ್ಲ ಇದು ಕೇವಲ ಏನಪ್ಪ ಅಂದರೆ ತರ್ಟೀನ್ ಟು ಫಿಫ್ಟೀನ್ ಪರ್ಸೆಂಟೇಜ್ ಮಾತ್ರ ಜಾಸ್ತಿ ಆಗಿದೆ ಹಾಗಾಗಿ ಜನ ಏನು ಮಾಡ್ತಾರೆ ಅಂದರೆ ಹೆಚ್ಚು ಹೆಚ್ಚು ತಾಳೆ ಎಣ್ಣೆನ ಬಳಸ್ತಾರೆ ಯಾಕಂದರೆ ಮಾರ್ಕೆಟಲ್ಲಿ ಮಾರುಕಟ್ಟೆಯಲ್ಲಿ ಅತಿ ಕಡಿಮೆ ಬೆಲೆಗೆ ಸಿಗುವಂಥ ಎಣ್ಣೆ ಯಾವುದಪ್ಪ ಅಂದರೆ ಎಣ್ಣೆ ಹಾಗಾಗಿ ಇದನ್ನೇ ಬಳಸ್ತಾರೆ ಸೊ ಇದರಿಂದ ಭಾರತಕ್ಕೆ ಯಾವ ಥರ ತೊಂದರೆ ಆಗುತ್ತೆ ಅಂತ ನಿಮಗೆ ಗೊತ್ತಾಯಿತು ಇನ್ನೊಂದು ಏನು ಇಂಡೋನೇಷ್ಯಾದಲ್ಲಿ ತಾಳೆ ಎಣ್ಣೆನ ಬಿಕ್ಕಟ್ಟಿದೆ ಅಂದರೆ ಸೊ ನೋಡಿರಿ ಅವ್ರು ಏನು ಮಾಡ್ತಾರೆ ಅಂದರೆ ಬಯೋ ಬಯೋಡೀಸೆಲನ್ನು ಕ ತಯಾರು ಮಾಡ್ತಾರೆ ಸೊ ಇದು ಏನು ಬಯೋಡೀಸೆಲ್ ತಯಾರು ಮಾಡ್ತಾರಲ್ಲ ಅವ್ರು ಏನಂದರೆ ಗ್ರೀನ್ ಬಯೋಡೀಸೆಲ್ ಅಂತ ಯೂಸ್ ಮಾಡ್ತಾರೆ ಅಂದರೆ ಇದರಿಂದ ಹೊಗೆ ಕಮ್ಮಿ ಅಂತ ಹೇಳ್ತಾರೆ ಸೊ ನೋಡ್ರಿ ಇದು ಎನ್ವಿರೊನ್ಮೆಂಟಲ್ಲಿ ಎಫೆಕ್ಟ್ ಆಗುತ್ತೆ ಅಂದರೆ ವಾತಾವರಣ ಇದರಿಂದ ಕಲುಷಿತವಾದರೂ ಕೂಡ ಅವ್ರು ಮಾಡ್ತಿದ್ದಾರೆ ಅಂದರೆ ಈ ಬಯೋಡೀಸಲನ್ನು ತಯಾರು ಮಾಡ್ತಿದ್ದಾರೆ ಸೊ ಪ್ರತಿ ವರ್ಷ ಎಷ್ಟು ಮಿಲಿಯನ್ ಟನ್ ಕ್ರೂಡ್ ಆಯಿಲ್ ಅಂದರೆ ಈ ಏನು ಎಣ್ಣೆ ಇದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಬಯೋಡೀಸೆಲ್ ಮಾಡ್ತಾರಪ್ಪ ಅಂದರೆ ಫೋರ್ ಪಾಯಿಂಟ್ ತ್ರೀ ಮಿಲಿಯನ್ ಟನ್ ಆಯಿಲನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ಬಯೋಡೀಸಲನ್ನು ತಯ ತಯಾರು ಮಾಡ್ತಾರೆ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಇದನ್ನಿನ್ನೂ ಕೂಡ ತರ್ಟಿ ಪರ್ಸೆಂಟ್ ಜಾಸ್ತಿ ಮಾಡೋಣ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಮೊದಲೇ ಅಲ್ಲೇನಂದರೆ ತಾಳೆಣ್ಣಿನ ಬಿಕ್ಕಟ್ಟಿದೆ ಅದರಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಇವರು ಫೋರ್ ಪಾಯಿಂಟ್ ತ್ರೀ ಮಿಲಿಯನ್ ಟನ್ ಇದೆಯಲ್ಲ ಇದ್ರ ಮೇಲೆ ತರ್ಟಿ ಪರ್ಸೆಂಟ್ ಇನ್ನೂ ಕೂಡ ಜಾಸ್ತಿ ಮಾಡಿ ನಾವು ಏನಂದರೆ ಬಯೋಡೀಸಲನ್ನು ಯೂಸ್ ಮಾಡೋಣ ಅಂತ ಹೇಳ್ತಿದ್ದಾರೆ ಈ ಬಯೋಡೀಸೆಲ್ ಇದೆಯಲ್ಲ ಇದು ವಾತಾವರಣಕ್ಕೆ ಕಲುಷಿತವನ್ನು ಮಾಡುತ್ತೆ ಜೊತೆಗೆ ಫಾರ್ಮ್ ಆಯಿಲ್ ಪ್ರೊಡಕ್ಷನ್ ಇದೆಯಲ್ಲ ಬೇರೆ ವೆಜಿಟೇಬಲ್ ಆಯಿಲಿಗೆ ನೀವು ಕಂಪ್ಯಾರಿಸನ್ ಮಾಡಿದರೆ ಇದು ಒಂದು ಹೆಕ್ಟರ್ಗೆ ಏನಪ್ಪ ಅಂದರೆ ಜಾಸ್ತಿ ಇಳುವರಿ ಕೊಡುತ್ತೆ ಸೊ ಇಷ್ಟೆಲ್ಲ ಇದ್ದರೂ ಕೂಡ ಇಂಡೋನೇಷ್ಯಾದಲ್ಲಿ ಏನಂದರೆ ಆಹಾರ ಬಿಕ್ಕಟ್ಟಿದೆ ಯಾಕೆ ಬಿಕ್ಕಟ್ಟಿದೆ ಅಂದರೆ ಆ ದೇಶಕ್ಕೆ ಎಷ್ಟು ಎಣ್ಣೆ ಬೇಕಲ್ಲ ಆ ದೇಶದಲ್ಲೇ ಇಲ್ಲ ಹಾಗಾಗಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ರಫ್ತು ನಿಷೇಧವನ್ನು ಮಾಡ್ತಿದ್ದಾರೆ ಸೊ ನೋಡಿರಿ ಫಸ್ಟ್ ಆಫ್ ಆಲ್ ರಫ್ತು ನಿಷೇಧ ಮಾಡೋಕ್ಕೆ ಇರುವಂಥ ಕಾರಣ ಹೇಳಿದೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಡೀಸೆಲ್ ಪ್ರೊಡಕ್ಷನ್ ಕೂಡ ಅವ್ರಿಗೆ ಒಂದು ಕಾರಣ ಆಗುತ್ತೆ ಇನ್ ಕೇಸ್ ಅವ್ರು ಏನಾದರೂ ಬಯೋಡೀಸಲ್ ಪ್ರೊಡಕ್ಷನ ಬಿಟ್ಟರೆ ಅಲ್ಲಿ ಉಳಿದಿರುವಂಥ ಇಷ್ಟು ಎಣ್ಣೆನ ಎದಕ್ಕೆ ಬಳಸ್ಕೊಬೋದಪ್ಪ ಅಂದರೆ ಆಹಾರ ಪದಾರ್ಥ ತಯಾರಿಕೆಗೆ ಅಥವಾ ಅಡುಗೆಗೆ ಬಳಸ್ಕೋಬೋದು ಇದರಿಂದ ಏನಂದರೆ ಜಾಗತಿಕವಾಗಿ ಉಂಟಾಗಿರುವಂಥ ಎಣ್ಣೆ ಬಿಕ್ಕಟ್ಟಿದೆಯಲ್ಲ ಅದನ್ನು ಸಾಲ್ವ್ ಮಾಡ್ಬೋದು ಯಾಕಂದರೆ ಈಗ ನಮಗೇನಪ್ಪ ಅಂದರೆ ಬಯೋಡೀಸೆಲ್ಗಿಂತ ಇಂಪಾರ್ಟೆಂಟು ಅಡುಗೆ ಎಣ್ಣೆ ಆಗಿದೆ ಯಾಕಂದರೆ ಬಯೋ ಡೀಸೆಲ್ ಬದಲಿ ನೀವು ಡಿಸೈಲ್ನ ಯೂಸ್ ಮಾಡಿದ್ರು ಕೂಡ ನಿಮ್ಮ ಗಾಡಿ ರನ್ ಆಗೇ ಆಗುತ್ತೆ ಸೊ ನೋಡಿರಿ ಇದರಿಂದ ಈ ಎಲ್ಲ ಕಾರಣದಿಂದ ಏನಾಗ್ತಿದೆಯಪ್ಪ ಅಂದರೆ ಇಂಡೋನೇಷ್ಯಾದವರು ಈ ತಾಳೆ ಏನಿದೆಯಲ್ಲ ಅದನ್ನು ರಫ್ತು ಮಾಡ್ತಿದ್ದಾರೆ ಸೊ ಇದರಿಂದ ಭಾರತಕ್ಕೆ ಯಾವ ಥರ ಪರಿಣಾಮ ಬೀರುತ್ತೆ ಅಂತ ಹೇಳಿದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ಇನ್ನೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು